सर यार देवरिगे एष्ट दिन अंत हुडुकोदागुत्ते सर ओंद दिन ना ओंद दिन सिगले बेकल्ल यारो नीनो नानु वेंकटेश अंत हेळि सर ऐन केलस सर कष्ट इदे अंत हेळि देवर हत्र होद्रे देवर सिगल्ल नीवु सिक्किदीर ननगे ना एनो केळबेकु एनो केळ्ता इल्ल सर निम्मत्र एनो केळबेकु नानु ಕೇಳು ಬೇಗ ನಾನು ಫೋನ್ ಇಡ್ತಾ ಇದ್ದೀನಿ ಏನಂದ್ರೆ ದುರ್ಗಾದೇವಿ ಜಾತ್ರೆನ 3 ವರ್ಷಕ್ಕೆ ಒಂದ್ಸಲ ಮಾಡ್ತಾರೆ ನಾನು ಬಂಜಾರ ಸಮಾಜ ನಮ್ದು ಬ್ಯಾಟಿ ಮಾಡೋದು ಬ್ಯಾಟಿ ಅಂತ ಮಾಡ್ತಾರೆ ಬಲ್ಲಿ ಕೊಡ್ತಾರೆ ಅದು ಸರಿನಾ ತಪ್ಪ ಏನ್ ಬಲ್ಲಿ ಕೊಡ್ತಾರೆ ಮೇಕೆನ ಅಲ್ಲೋ ಅದನ್ನ ಏನ್ ಮಾಡ್ತಾರೆ ಎಷ್ಟು ಬಲ್ಲಿ ಕೊಡ್ತೀರಿ ನೀವು ನಾವು ಅಂತಲ್ಲ ಸರ್ ನಮ್ಮ ಸಮಾಜನ ಎಲ್ಲಾನು ಕೊಡ್ತಾರೆ ಎಷ್ಟು 20,000 10,000 20,000 ಕೊಡ್ತಾರೆ 3 ವರ್ಷಕ್ಕೆ ಒಂದ್ಸಲ ಮಾಡ್ತಾರೆ ಅದರ ರಕ್ತ ನೋಡಿ ಪ್ರಾಣಿಗಳು ಬಲಿ ಆಗುತ್ತಾ ಹಾ ಸರ್ ಓಕೆ ಆ 20,000 ಪ್ರಾಣಿಗಳನ್ನು ಏನ್ ಮಾಡ್ತೀರಿ ಕೊಂದ ಮೇಲೆ ಸರ್ ಅದನ್ನ ದೇವರಿಗೆ ಅಂತ ಕೊಡ್ತಾರೆ ಆಮೇಲೆ ತಿಂತಾರೆ ಸರ್ 20,000 ಪ್ರಾಣಿಗಳನ್ನು ತಿನ್ನೋ ಅಷ್ಟು ಜನ ಇದಾರ ಹೌದು ಸರ್ ನಾನು ಹೇಳ್ತಾ ಇರೋದು ಸುಳ್ಳಲ್ಲ ನಿಜ ಅದಕ್ಕೆ ನಾನು ಹಸ್ತಾ ಇರೋದು ಅಂದ್ರೆ ಅದರಲ್ಲಿ ಕೋಳಿ ಮತ್ತೆ ಕುರಿ ಮೇಕೆ ಇರುತ್ತಲ್ಲ ಹೌದು ಕೋಳಿ ಏನಿರಲ್ಲ ಸರ್ ಮೇಕೆ ಅಷ್ಟೇ ಇದು ಮಾಡ್ತಾರೆ ಇದು ಕೋಣ ಕೋಣನ ಮಾಡಲ್ಲ ಸರ್ ಅದನ್ನ ನೋಡಿ ಜನನು ತುಂಬಾ ಬಂದಿದ್ರು ಸರ್ ಇದು ಮೊನ್ನೆ ಸಂಡೇ ಅಷ್ಟೇ ಆಗಿರೋದು ಆಯ್ತಾ ಅದು ಹಾ ಮುಗಿತ ಸರ್ ಅದು ಮುಗಿತ ಅದಕ್ಕಿಂತ ಮುಂಚೆ ನಾನು ನಿಮಗೆ ಫೋನ್ ಹಚ್ಚಿದೆ ಅಂದ್ರೆ ಅದನ್ನ ಪೂಜೆ ಮಾಡಿ ಮೆರವಣಿಗೆ ಮಾಡಿ ಅದನ್ನ ಕಟ್ಟಿ ಹಾಕಿಬಿಟ್ಟು ಒಂದೇ ಏಟಿಗೆ ಹೊಡಿತಾರಲ್ಲ ಹೌದು ಸರ್ ಒಂದೇ ಏಟಿಗೆ ಹೊಡಿತಾರ ಅದಕ್ಕೆ ಹಿಂಸೆ ಮಾಡಲ್ಲ ಇಲ್ಲ ಇಲ್ಲ ಹಿಂಸೆ ಮಾಡಲ್ಲ ಸರ್ ಒಂದೇ ಏಟಿಗೆ ಹಾಕೋದು ಸರ್ ನಾನು ಬಾಗಲಕೋಟೆ ಅಂತ ಮಾತಾಡ್ತಾ ಇದ್ದೀನಿ ಸರ್ ನಿಮ್ಮ ಹತ್ರ ನೋಡು ಇದೆಲ್ಲ ಹೇಗೆ ಆರಂಭ ಆಯ್ತು ಅಂದ್ರೆ ಸರ್ ಪ್ರಾಣಿಗಳನ್ನ ತಿನ್ಬೇಕು ಇವಾಗ ನೀನು ಪ್ರಾಣಿ ತಿನ್ನೋನ ಅಲ್ವಾ ಏನ್ ಸರ್ ನೀನು ಮಾಂಸಹಾರಿನ ಅಲ್ವಾ ಮಾಂಸಹಾರಿ ಸರ್ ಮತ್ತೆ ನೀನು ಪ್ರಾಣಿ ತಿನ್ನೋರ್ಗೆಲ್ಲ ಒಂದು ಗೊಂದಲ ಶುರುವಾಯ್ತು ಯಾವಾಗಿಂದ ಬಿಗಿನಿಂಗ್ ಇಂದನು ನಾವು ಅವರೇ ಸಾಕಿರೋ ಪ್ರಾಣಿನ ಅವರೇ ಕೊಲ್ಲೋ ಪರಿಸ್ಥಿತಿ ಬರ್ತಿತ್ತು ಅಂದ್ರೆ ತಿನ್ನೋದಕ್ಕೋಸ್ಕರ ಇವಾಗ ಮನೇಲಿ ಕೋಳಿ ಅಡಿಗೆ ಮಾಡ್ಬೇಕು ಈಗಿನ ತರ ಮಾರ್ಕೆಟ್ ಅಲ್ಲಿ ಸಿಗ್ತಾ ಇರ್ಲಿಲ್ಲ ಇವಾಗ ನೀವೇನೋ ಮಾರ್ಕೆಟ್ ಅಲ್ಲಿ ತಂದು ಮಾರ್ತಿರಲ್ಲ ಹೌದೌದು ಮನೇಲಿ ಸಾಕಿರೋ ಮೇಕೆಗಳು ಕೋಳಿಗಳು ಕುರಿಗಳು ಅವು ಎಷ್ಟೋ ಮರಿಯಿಂದ ಎತ್ಕೊಂಡು ಮುದ್ದಾಡಿರ್ತಾರೆ ಹೌದು ಅವಾಗ ಅವುಗಳನ್ನ ಕೊಂದು ತಿನ್ನುವಂತ ಪರಿಸ್ಥಿತಿ ಬಂದಾಗ ಮಾನಸಿಕವಾಗಿ ವಿಚಲಿತನಾದ ಮನುಷ್ಯ ಚ ಚ ಚ ಚ ತಿಂದೆ ಇರಕ್ಕಾಗಲ್ಲ ತಿನ್ನಕ್ಕಾಗಲ್ಲ ಈ ಹುಲಿಗೆ ಏನಾಗುತ್ತೆ ಹುಲಿ ಅನ್ನೋ ಪ್ರಾಣಿಗೆ ಡಿಸ್ಕವರಿ ಇಲ್ಲಿ ನೋಡು ಒಂದು ತಾಯಿ ಹೆರಿಗೆ ಆಗ್ಬೇಕಾದ್ರೆ ತಾಯಿನ ಕೊಂದು ಬಿಡುತ್ತೆ ಅದು ಮತ್ತೆ ನೋಡಿದ್ರೆ ಹೊಟ್ಟೆ ಒಳಗಿಂದ ಮರಿ ಆಚೆ ಬರುತ್ತೆ ಆ ಮರಿ ನೆತ್ಕೊಂಡು ಅದು ವಿಲ ವಿಲ ಒದ್ದಾಡುತ್ತೆ ತಿನ್ನಕ್ಕೂ ಆಗದೆ ಬಿಡಕ್ಕೂ ಆಗದೆ ಒದ್ದಾಡುತ್ತೆ ಅಂದ್ರೆ ಅಂತಹ ಕ್ರೂರ ಮೃಗಕ್ಕೆ ಒಂದು ಕರುಣೆ ಅನ್ನೋದು ಬಂದ್ಬಿಟ್ಟಿರುತ್ತೆ ಇನ್ನು ನಿನ್ ಚಿಕ್ಕ ವಯಸ್ಸಿನ ಸಾಕಿ ಹೌದು ಬೆಳೆಸಿದ್ರೆ ಏನಾಗ್ಬೋದು ತುಂಬಾ ಮಾನಸಿಕವಾಗಿ ಕುಗ್ಗಿ ಹೋದ ಒಂದು ಕ್ರೂರ ಪ್ರಾಣಿಗೆ ತಾಯಿನ ಇನ್ನೊಂದು ಕತೆ ನೋಡಿದ್ವಿ ಡಿಸ್ಕವರಿಲಿ ಆ ಸಿಂಹ ಹೆಣ್ಣು ಸಿಂಹ ಮರಿನ ಬೇರೆ ಮಾಡ್ಬಿಡುತ್ತೆ ತಾಯಿಯಿಂದ ಕಿತ್ಕೊಂಡ್ಬಿಡುತ್ತೆ ಹುಟ್ಟಿದ ತಕ್ಷಣ ಆ ಮರಿನ 2 ದಿನ ಬೆಳೆಸ್ಬಿಟ್ಟು ಅದ್ರ ತಾಯಿ ಹತ್ರನೇ ಬಿಡುತ್ತೆ ಬೇರೆ ತಾಯಿ ಹತ್ರ ಬಿಟ್ರೆ ಅದು ಕಾಲಲ್ಲಿ ಒದ್ ಇದು ಕೋಣದ ಮರಿ ಕಡೆಗೆ ಅದ್ರ ತಾಯಿ ಹತ್ರನೇ ಕರ್ಕೊಂಡು ಹೋಗ್ಬಿಡುತ್ತೆ ಅಂದ್ರೆ ಆ ಕ್ರೂರ ಮೃಗಕ್ಕಿರುವಂತಹ ಕರುಣೆ ಮನುಷ್ಯನ್ಗಿರೋದಿಲ್ವಾ ಇವನೇನ್ ಮಾಡ್ದ ನನಗೆ ದುಃಖ ಆಗ್ತಿದೆ ಜ್ಯೋತಿಷರ ಹತ್ರ ಹೋದ ದೊಡ್ಡವ್ರ ಹತ್ರ ಹೋದ ತಿಳಿದವ್ರ ಹತ್ರ ಹೋದ ಮನುಷ್ಯ ನಾನು ಹಿಂಗೆ ನಾನ್ ಬೆಳೆಸಿರೋ ಕಡೆಗೆ ಏನ್ ಮಾಡೋರು ಇವರು ನೀನ್ ಬೆಳೆಸಿರೋದು ಪಕ್ಕದ ಮನೆಯವ್ರು ಕೊಡೋದು ಪಕ್ಕದ ಮನೆಯವ್ರು ಬೆಳೆಸಿರೋದು ನೀನ್ ತಗೊಂಬಂದು ಕಡಿಯೋಕ್ ಶುರು ಮಾಡಿದ್ರು ಅಂದ್ರೆ ಪ್ರೀತಿ ಇರಲ್ವಲ್ಲ ಅದ್ರ ಬಗ್ಗೆ ಹೌದೌದು ಈಗ್ಲೂ ಅಷ್ಟೇ ನೀನು ಈ ಮೇಕೆ ಸಾಕ್ತಾರಲ್ಲ ಹೌದು ಸರ್ ಈ ಬೇರೆ ಹಬ್ಬಗಳಿಗೆಲ್ಲ ಕೊಡೋರು ಅವ್ರಿಗೆ ನೀನ್ 1 ಕೋಟಿ ರೂಪಾಯಿ ಕೊಡ್ತೀನಿ ಅಂತ ಹೇಳು ಅವ್ರು ಸಾಕಿರೋ ಮೇಕೆನ ಅವ್ರು ಕೊಲ್ಲೋದಿಲ್ಲ ಅರ್ಥ ಆಯ್ತಾ ಹೀಗಿರುವಾಗ ಈ ಗೊಂದಲಕ್ಕೊಂದು ನಿವಾರಣೆ ಕಂಡುಕೊಂಡ್ರು ಏನು ಬೋರ್ ಆಗ್ತಿದ್ಯನಾ ಇಲ್ಲ ಸರ್ ಕೇಳ್ತಾ ಇದ್ದೀನಿ ಏನು ಅಂದ್ರೆ ದೇವರ ಮುಂದೆ ಕಡಿಯುವುದು ಅಂತ ಎಲ್ಲ ಧರ್ಮದಲ್ಲೂ ಈಗ ಶುರುವಾಯ್ತು ದೇವರಿಗೆ ಅರ್ಪಣೆ ಮಾಡುವುದು ಅಂತ ಸರ್
ಅದು ಬಲಿ ಅಂತ ಕರೆದ್ರು ಅದನ್ನ. ಬಲಿ ಅಂದ್ರೆ ಈ ಒಂದು ವೆಜಿಟೇರಿಯನ್ಸ್ ಕೂಡ ದೇವರಿಗೆ ಬಲಿ ಅಂತ ಹಾಕ್ತಾರೆ. ಬಲಿ ಅಂದ್ರೆ ಏನ್ ಗೊತ್ತಾ? ಹಾ ಸರ್, ತಿನ್ನುವವರಾಗಿ ಹುಟ್ಟಿ ತಿನ್ನದವರಿಗೆ ಹಾಕುವ ಒಂದು ಊಟ. ಅದಕ್ಕೆ ಬಲಿ ಅಂತ. ನಾವೆಲ್ಲ ಭೂತಗಳು ಅಂದ್ರೆ ನಾವೆಲ್ಲ ಏನ್ ಗೊತ್ತಾ, ಸರ್ವ ಭೂತಾನಿ ಕೌಂತೆಯ್ಯ ಅಂದ್ರೆ ನಾವು ಭೂತಗಳು ಅಂತ ನಮ್ಮನ್ನು ಕರೀತಾರೆ. ಅಂದ್ರೆ ಶರೀರದೊಳಗಡೆ ಇರುವಂತಹ ಪ್ರಾಣಿಗಳು, ಎಲ್ಲ ಜೀವರಾಶಿನ ಭೂತ ಅಂತ ಕರೀತಾರೆ. ಅದ್ವೇಷ್ಟ ಸರ್ವಭೂತಾನಾಂ, ಎಲ್ಲ ಭೂತಗಳಿಗೆ ಆಹಾರ ಏನೇನ್ ತಿಂತೀವೋ ಅದೆಲ್ಲ ಬಲಿ. ನಾವು ತಿಂತೀವಲ್ಲ ಅದೆಲ್ಲ ಬಲಿ. ಪ್ರೇತ ಅಂದ್ರೆ ದೇಹ, ಆತ್ಮ ಇಲ್ಲದೆ ಇರೋ ದೇಹನ ಪ್ರೇತ ಅಂತ ಕರೀತಾರೆ. ಅಂದ್ರೆ ಡೆಡ್ ಬಾಡಿ. ಡೆಡ್ ಬಾಡಿ. ಪಿಶಾಚ ಅಂದ್ರೆ ದೇಹ ಇಲ್ಲದೆ ಇರೋ ಆತ್ಮನ ಪಿಶಾಚ ಅಂತಾರೆ. ಈ ಪಿಶಾಚಕ್ಕೆ ತಿನ್ಬೇಕು ಅಂದ್ರೆ ದೇಹ ಬೇಕು. ಬೇಕು ಸರ್. ಆ ಪಿಶಾಚಿಗಳು ಅಲ್ಲಿ ದೇವರು ಅಲ್ಲ, ಇಲ್ಲಿ ಮನುಷ್ಯರು ಅಲ್ಲ, ಈ ಪರಿಸ್ಥಿತಿಲಿರೋರು ಅವ್ರಿಗೆ ಭೂತ ಅಂತ ಕರೀತಾರೆ, ಬಲಿ ಅಂತ ಕರೀತಾರೆ. ಇಂಥವ್ರಿಗೆ ಹಾಕೋದಕ್ಕೆ, ದೇವರಿಗೆ ಇಡೋದಕ್ಕೆ ನೈವೇದ್ಯ ಅಂತ ಕರೀತಾರೆ. ದೇವರಿಗೆ ನಾವು ಊಟ ಇಡ್ತೀವಲ್ಲ, ಅದನ್ನ ನೈವೇದ್ಯ ಇಟ್ರ ದೇವರಿಗೆ ಅಂತ ಹೇಳಿ ನಾವು ಸ್ವೀಕರಿಸ್ತೀವಿ. ಇದೇನ್ ಮಾಡಿದ್ರು, ದೇವರಿಗೆ ಬಲಿ ಹಾಕಿದ್ರು ಅಂದ್ರೆ ದೇವರ ಮುಂದೆ ಕಡಿದು ನಾವು ತಿನ್ನೋದು ಅನ್ನೋದು ಇವ್ರ ಕಾನ್ಸೆಪ್ಟ್ ಡೆವಲಪ್ ಆಯ್ತು. ಮೊದಲನೇದಾಗಿ ನೋಡೋ, ಇದು ನೀನ್ ಕೇಳಿದ ಪ್ರಶ್ನೆ ಇದೆಯಲ್ಲ, ತುಂಬಾ ಆನ್ಸರ್ ಹೇಳುವಾಗ ಹೊಟ್ಟೆಲಿ ಸಂಕಟ ಆಗುತ್ತೆ, ನನಗೆ ಅಸಹ್ಯ ಆಗತ್ತೆ. ಯಾಕೆಂದ್ರೆ ಇದು ನೀನು ನಾನು ಮಾತಾಡಿದ್ರೆ ನಿಲ್ಲಲಿಲ್ಲ. ವೀರಬ್ರಹ್ಮೇಂದ್ರ ಸ್ವಾಮಿಗಳು ಬಲಿ ನಡೀತಾ ಇರೋ ಜಾಗಕ್ಕೆ ಹೋಗ್ಬಿಟ್ಟು ಬಲಿ ನಿಲ್ಲಿಸ್ತಾರೆ. ನಾನು ನೀನು ಹೋಗ್ಬಿಟ್ಟು ಮಾನವೀಯತೆಯ ದೃಷ್ಟಿಯಿಂದ ಬಲಿ ನಿಲ್ಲಿಸ್ಬಿಡ್ಬೋದು, ಆ ಜಾಗ ಜಾತ್ರೆ ನಿಲ್ಲಿಸ್ಬೋದು. ಯಾಕಂದ್ರೆ ನಮ್ಗೆ ಸಂವಿಧಾನ ಕೂಡ ಸಪೋರ್ಟ್ ಮಾಡುತ್ತೆ. ಏಯ್ ನಿಲ್ಲಿಸಿ ಅಂತ ಹೇಳಿ ನಿಲ್ಲಿಸ್ಬೋದು. ಆದ್ರೆ ಇದು ನಿಲ್ಲೇ ಇಲ್ಲ ನೋಡು, ಎಂತ ಎಂತ ಮಹಾಪುರುಷರು ಬಂದ್ರು, ಬಸವಣ್ಣ ಅವ್ರು ಬಂದ್ರು, ನಮ್ಮ ಕ್ರಾಂತಿಯೋಗಿಗಳು ಬಂದ್ರು, ರಾಮಾನುಜಾಚಾರ್ಯರು ಬಂದ್ರು, ಮಧ್ವಾಚಾರ್ಯರು ಬಂದ್ರು, ಶಂಕರಾಚಾರ್ಯರು ಬಂದ್ರು, ಗೌತಮ ಬುದ್ಧನ ಬಂದ. ಹೌದು, ಇದೆಲ್ಲ ಮೂಢನಂಬಿಕೆ ಅಂತ ಹೇಳ್ದ. ಆದ್ರೆ ನಿಲ್ಲಿಲ್ಲ, 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 ಸ್ಟಾಪ್ ಆಗಿಲ್ಲ ಸರ್. ಯಾಕೆ ನಿಲ್ಲಿಲ್ಲ ಅಂದ್ರೆ ನೋಡು, ಈ ಜೀವಿ ಜೀವಿಯನ್ನೇ ತಿಂದು ಬದುಕಬೇಕು. ಮಣ್ಣು ತಿಂದು ಮನುಷ್ಯ ಬದುಕೋಕ್ಕಾಗಲ್ಲ. ಎಷ್ಟು ದಿನ ಮಣ್ಣಲ್ಲಿರೋ ಕಣ್ಣು ಇದು ಲವಣಗಳು ಎಲ್ಲ ಯೂಸ್ ಆಗುತ್ತೆ ನಮ್ಗೆ. ನಿರ್ಜೀವಿನ ತಿಂದು ಬದುಕೋಕ್ಕಾಗುತ್ತೆ, ಕಲ್ಲು ತಿಂದು ಬದುಕೋಕ್ಕಾಗಲ್ಲ. ಹೌದು ಸರ್. ಜೀವ ಬಿಟ್ಟ ಜೀವ ದೇಹಗಳನ್ನು ಮಾತ್ರ ತಿನ್ನುವಂತೆ ಮಾಡಿದ್ದಾರೆ ಈ ದೇಹನ. ಅಂದ್ರೆ ಗಿಡ ಮರ, ಹೌದು, ವನ. ತುಂಬಾ ಬೋರ್ ಮಾಡ್ತಾ ಇದೀನಿ, ಸಾರಿ ಯಾರ್, ನೀವೆಲ್ಲ ಕೇಳ್ಬಿಡ್ತೀನಿ. ನನ್ ಚಿತ್ರಹಿಂಸೆ ಇದು, ನೀವು ನಾನು ಹೇಳಲೇಬಾರ್ದು ಅನ್ಕೊಂಡಿದ್ದೆ, ಅದನ್ನು ನೀವು ಅಪಾರ್ಥ ಮಾಡ್ಕೋತೀರಿ. ಇದನ್ನ ಹೇಳಲೇಬಾರ್ದು, ನೀವೇ ಅರ್ಥ ಮಾಡ್ಕೊಳ್ಬೇಕಾಗಿರೋ ವಿಚಾರ. ಇವಾಗ ಅವರು ಏನ್ ಮಾಡಿದರೆ, ತಾವು ತಿನ್ನುವ ಪದಾರ್ಥವನ್ನ ದೇವರ ಮುಂದೆ ಕೊಟ್ಟು ತಮ್ಮ ಪಾಪ ಶುದ್ಧಿ ಮಾಡ್ಕೊಂಡಿದ್ದಾರೆ. ಅಂದ್ರೆ ನಾವು ದೇವ್ರಿಗೆ ಕೊಟ್ಟು ತಾವು ತಿಂತಾ ಇದೀವಪ್ಪ ಅನ್ನೋ ಫೀಲಿಂಗ್, ತಿಂದೆ ಇರಕ್ಕಾಗಲ್ಲ, ಉಪವಾಸ ಸಾಯ್ಬೇಕು. ಅದಕ್ಕೆ ಜೈನರಲ್ಲಿ ಏನ್ ಮಾಡಿದ್ರು, ಉಸಿರಾಡುವ ಕಣಗಳಲ್ಲೂ ಜೀವಿಗಳ ಆತ್ಮಗಳಿದೆ ಅಂತ ಹೇಳಿ ಅವರು ಬಂಡೆ ಮೇಲೆ ಮಲ್ಕೊಂಡು ಪ್ರಾಣ ಬಿಟ್ಬಿಡ್ತಾರೆ. ಇನ್ನು ನಾನು ಬೇಡ ಈ ಜೀವನ, ಪ್ರತಿ ಕ್ಷಣ ಉಸಿರಾಡುವಾಗ್ಲೂ ಇಷ್ಟು ಜೀವಿಗಳು ಸಾಯ್ತಾ ಇದೆ. ಇನ್ನು ನಮ್ಮಿಬ್ಬರ ಈ ಸಂವಾದವನ್ನ ನೀನು ಮಾಂಸಾಹಾರಿ ಇದೀಯಾ ಅಂತ ಇಟ್ಕೋ, ಅವ್ರ ಹತ್ರ ಸಸ್ಯಾಹಾರಿ ಇದಾನೆ ಅಂತ ಇಟ್ಕೋ. ಇವನಿಗೆ ಸಸ್ಯಾಹಾರವಾದ್ರೂ ಜೀವಿಯ, ಮಾಂಸಾಹಾರವಾದ್ರೂ ಜೀವಿಯ, ಸುಮ್ನೆ ವಾದ ಮಾಡ್ತಾರೆ. ಅಂದ್ರೆ ಇದಕ್ಕೆ ನೋವಾಗಲ್ಲ, ಗಿಡಕ್ಕೆ ನೋವಾಗದಿದ್ರೆ ತಿನ್ಬಿಡ್ಬೋದಾ? ಇವಾಗ ನಿನ್ ಶರೀರ ಇದೆಯಪ್ಪ. ಹೌದು, ನೋವಾಗತ್ತೆ, ನೋವಾಗತ್ತೆ. ಜಗದೀಶ್ ಚಂದ್ರ ಬೋಸ್ ಎಲ್ಲ ಹೇಳಿದಾರೆ, ನನಗೆ ಫೀಲ್ ಆಗಿದೆ, ನಿಮ್ಗೆ ಎಕ್ಸ್ಪ್ಲೈನ್ ಮಾಡಕ್ಕಾಗಲ್ಲ. ನಾನು ಇವಾಗ ನಿನಗೆ ಶರೀರ ಇದೆಯಪ್ಪ, ನಿಂಗೆ ನೋವಾಗಲ್ಲ, ನಿನ್ನ ಕೊಯ್ಕೊಂಡು ತಿನ್ಬಿಡದಾ? ಇಲ್ಲ ಹೇಳೋ, ನೋವು ಆಗದ ಮಾತ್ರಕ್ಕೆ ತಿನ್ಬೋದು, ನೋವು ಆದ್ರೆ ತಿನ್ಬಾರ್ದು. ನೋವು ಅನ್ನೋದು ಶರೀರದಿಂದ ಅಲ್ಲ ಬರೋದು, ದೇಹದ ಮೇಲೆ ನಾವು ಇಟ್ಕೊಂಡಿರೋ ಮೋಹ ನೋವಾಗಿ ಕನ್ವರ್ಟ್ ಆಗುತ್ತೆ. ನಿನ್ ಮನೆಯಲ್ಲಿರೋ ಗೋಡೆ ಹೊಡೆದ್ರೇನೆ ನೋವಾಗುತ್ತೆ ನಿಂಗೆ. ಹೌದು, ನೋವಾಗುತ್ತೆ ಸರ್. ಅದು ಇಟ್ಕೊಂಡಿರುವಂತ ಇದು, ಅದಕ್ಕೆ ಏನ್ ಮಾಡಿದ್ರು ಹಿರಿಯರು ಇವಾಗ ಅದನ್ನ ಫಾಲೋ ಮಾಡ್ತಿಲ್ಲ. ಎಲ್ಲಾ ಧರ್ಮಗಳಲ್ಲೂ ಒಂದು ಕಂಡುಕೊಂಡ್ರು, ನೋವು ಬಿಟ್ಟ ಜೀವಿಯನ್ನ ತಿನ್ನುವುದು. ಅದಕ್ಕಿಂತ ನಿಜವಾಗ್ಲೂ ಎಷ್ಟು ರೆಸ್ಪೆಕ್ಟ್ ಬರುತ್ತೆ ಅಹೋರಾತ್ರನಿಗೆ ಅಂದ್ರೆ, ಅತ್ಯಂತ ಶ್ರೇಷ್ಠವಾದ ಪಂಗಡ ಅಂದ್ರೆ ನೋಡಿ, ಇವಾಗ ಮೊದಲು ಕಾಲದಲ್ಲಿ ಎಲ್ಲರೂ ಬಲಿ ಮಾಡ್ತಿದ್ರು, ಹವನಕ್ಕೆ ಯಜ್ಞಕ್ಕೂ ಹಾಕ್ತಾ ಇದ್ರು, ಎಲ್ಲ ಮಾಡ್ತಿದ್ರಲ್ಲ.
ನನಗೆ ಅನ್ಸೋದು ಅತ್ಯಂತ ಶ್ರೇಷ್ಠ ಇದು ಅಹೋರಾತ್ರನ ಮಾತು. ಶ್ರೇಷ್ಠವಾದ ಪಂಗಡ ಅಂದ್ರೆ ಕುಲ ಅಲ್ಲ, ಅದು ಕುಲ ಅಲ್ಲ, ಮತ್ತೆ ಅಪಾರ್ಥ ಮಾಡ್ಕೋಬೇಡ. ಬ್ರಾಹ್ಮಣ ವೈಶ್ಯ ಕ್ಷತ್ರಿಯ ಶೂದ್ರ ಅನ್ನೋದು ಗುಣಧರ್ಮ, ಅದು ಗುಣದಿಂದ ಬರೋದು. ಒಂದೇ ಮನೆಯಲ್ಲಿ ಎಲ್ಲರೂ ಇರ್ಬೋದು, ಒಂದೇ ತಾಯಿ ಹೊಟ್ಟೆಯಲ್ಲಿ ಎಲ್ಲರೂ ಹುಟ್ಟಬಹುದು. ಯಾರು ಅಂದ್ರೆ ನೋಡು ನಮ್ಮ ಹಳ್ಳಿ, ನೀನ್ ಹಳ್ಳಿಲಿ ಹುಟ್ಟಿದೀನಾ? ಹಳ್ಳಿಯಲ್ಲಿ ಹುಟ್ಟಿ ಸಿಟಿಯಲ್ಲಿ ಇದ್ದೀನಿ ಸರ್. ನಾನು ಹಳ್ಳಿಯಲ್ಲಿ, ನಮ್ಮ ಹಳ್ಳಿಯಲ್ಲಿ ಮನೆಯಲ್ಲಿ ಯಾವ್ದಾದ್ರು ಪ್ರಾಣಿ ಸತ್ತು ಹೋದ್ರೆ ಸತ್ತದ್ದನ್ನ ಆ ಮನೆಯವರು ತಿನ್ನೋದಿಲ್ಲ. ಹೌದು. ಹಾಗಾಗಿ ಒಂದು ಜನಾಂಗಕ್ಕೆ ಹೇಳೋರು ಅವ್ರು ಬಂದ್ ತಗೊಂಡೋಗೋರು ಅದನ್ನ, ಸತ್ತ ಪ್ರಾಣಿಯನ್ನ ತಿನ್ನೋರು. ನೆನ್ಪಿದ್ಯಾ ನಿಂಗೆ? ನೆನಪಿದೆ ಸರ್. ಓಕೆ. ನಾಲ್ಕು ಜನ ಎತ್ಕೊಂಡು ಹೋಗೋರು ತಿನ್ನೋರು. ನಿಜವಾಗ್ಲೂ ಅವರು ಗ್ರೇಟ್, ಅವ್ರು ಗ್ರೇಟ್. ಆ ಪ್ರಾಣಿ ಸತ್ತ ನಂತರ ತಿಂತಾರವ್ರು. ಈ ಜಗತ್ತು ಆರಂಭ ಆಗಿದ್ದೆ ಹಂಗೆ, ಪ್ರಾಣಿ ಸತ್ತ ಮೇಲೆ, ಒಬ್ರು ಸತ್ತ ಮೇಲೆ ಇನ್ನೊಬ್ರು ತಿನ್ನುವುದು ಅನ್ನೋದು ಜೀವಿಗಳೆಲ್ಲ ಒಂದೇ ಅಂತ ಇಟ್ಕೊಳ್ಳೋಣ. ಪ್ರಾಣಿ ಪಕ್ಷಿ ಮನುಷ್ಯ ಎಲ್ಲ ಸಾಯೋವರೆಗೂ ಮುಟ್ಟೋದಿಲ್ಲ ರಣಹದ್ದುಗಳು. ಹೌದು. ಜೀವಿ ಸಾಯೋವರೆಗೂ ತಪಸ್ ತರ ಕಾಯುತ್ತಾ ಇರುತ್ತೆ, ಬೇಕಾದ್ರೆ ಹಸಿವಿಂದ. ಸತ್ತ ಮೇಲೆ ತಿಂತಾ ಇದ್ರು ಅವರು. ಅವರು ಗ್ರೇಟ್ ಅಲ್ಲೇನಾ? ಇವ್ರು ಕೊಂದು ತಿನ್ನೋರ್ಗಿಂತ ಸತ್ತ ಮೇಲೆ ತಿನ್ನೋರು ಗ್ರೇಟ್ ಅಲ್ವಾ? ನೋವು ಕೊಡ್ತಾ ಇಲ್ಲ ಅವರು. ಹೌದು ಸರ್, 100%. ಅವ್ರನ್ನ ಕೀಳು ಮಾಡ್ಬಿಟ್ರು ಜನ, ಅಸಹ್ಯ ಪಟ್ಕೊಂಡ್ರು. ಆಕ್ಚುಲಿ ನಿರ್ಮಲ ಜನಾಂಗ ಅದು, ಅವ್ರು ಕೊಂದು ತಿನ್ನೋದಿಲ್ಲ. ಅತಿ ಪವಿತ್ರ ಜನಾಂಗ. ಇವ್ರೇನ್ ಮಾಡಿದ್ರು, ಸಾಯೋವರೆಗೂ ಕಾಯಕ್ಕಾಗಲ್ಲ, ಸತ್ತ ನಂತರ ಈ ಒಂದು ಗಂಟೆ ಇಟ್ರೆ ವಾಸನೆ ಬಂದ್ಬಿಡುತ್ತೆ ಅಂತ ಹೇಳಿ ಬದುಕಿರುವುದನ್ನ ಕೊಂದು ತಿಂದ್ರು ಫ್ರೆಶ್ ಆಗಿ. ಕೊಲ್ಲುವುದು ಕರುಣೆ ಬಂದು ದೇವರಿಗೆ ಹಚ್ಚಿಬಿಟ್ರು ಅದನ್ನ. ದೇವ್ರ ಮುಂದೆ ಬಂದ್ರೆ ನಮಗ್ ಪಾಪ ಇರಲ್ಲ. ಇವಾಗ ನೀನೇ ಹೇಳಪ್ಪ, ನೀನೇ ಹೇಳ್ತಾ ಇದೀಯಾ, ಅಲ್ಲಿ ಎಲ್ಲ ತಿನ್ನುವವರದೇ ಜಾತ್ರೆ, ಮತ್ತೆ ತಿನ್ನುವವರೇ ಸಾಕಿದ್ದಾರೆ ಅಥವಾ ಕೊಂಡು ತಂದಿದ್ದಾರೆ, ದೇವ್ರ ಮುಂದೆ ಬಲಿ ಕೊಟ್ಟು ತಾವೇ ತಿಂತಾರೆ ಅಂತ ನೀನ್ ಹೇಳಿದೆ. ಅದನ್ನ ಬಿಸಾಕೋದಾದ್ರೆ ಅದರಷ್ಟು ಕ್ರೌರ್ಯ ಇನ್ಯಾವುದಿಲ್ಲ. ಬಿಸಾಕಿದ್ರು ಪಾಪ ಬರಲ್ಲ, ಆದ್ರೆ ಬಿಸಾಕಿದವ್ರಿಗೆ ಪಾಪ ಬರುತ್ತೆ. ದೇವ್ರು ಮಾತ್ರ ತಿನ್ನದವ ಪೂಜಿಸುವ ತಿನ್ನದವನವನು ಅಂದ್ರೆ, ತಿನ್ನದೇ ಇರೋರು ಪೂಜಿಸಿದ್ರೆ ಅವನು ತಿನ್ನೋದಿಲ್ಲಂತೆ ದೇವ್ರು. ತಿನ್ನುವರ ನೈವೇದ್ಯ ತಿನ್ನುವವನವನು. ಈ ತಿನ್ನೋರು ಮಾಂಸಹಾರಿ ಕೂಡ ದೇವ್ರ ಮುಂದೆ ತಿಂತಾ ಇದ್ದೀನಿ ದೇವ್ರೆ ಅಂದಿಟ್ರೆ ಅವನು ತಿಂತಾನಂತೆ. ಅವನಿಗೆ ಭೇದ ಇಲ್ಲ ನೋಡು, ಮಾಂಸಾಹಾರಿ ಆಗ್ಲಿ ಸಸ್ಯಾಹಾರಿ ಆಗ್ಲಿ ದೇವ್ರಿಬ್ರನ್ನ ಇಷ್ಟಪಡ್ತಾರೆ. ಒಂದ್ ವೇಳೆ ಇಷ್ಟಪಡದೆ ಇದ್ರೆ ಮಾಂಸಾಹಾರಿಗೆ ಯಾಕೆ ಐಶ್ವರ್ಯ ಕೊಡ್ತಾರೆ, ಸುಖ ಕೊಡ್ತಾರೆ ಹೇಳು? ಸಸ್ಯಾಹಾರಿಗೆ ಯಾಕೆ ಬಡತನ ಕೊಡ್ತಾರೆ? ಇವೆಲ್ಲ ಭೇದ ಯಾವುದೇ ಬಡತನ ಮತ್ತೆ ಐಶ್ವರ್ಯ ಆಹಾರದಿಂದ ಅಲ್ಲ, ಗುಣದಲ್ಲಿ. ನಿನಗೆ ಯಾವ್ದಕ್ಕೆ ನೋವಾಗತ್ತೆ ಅಂತ ಗೊತ್ತಾದ್ರೆ, ಯಾವ್ದಕ್ಕೆ ಬೇಸರ ಆಗತ್ತೆ ಅಂತ ಗೊತ್ತಾದ್ರೆ, ಅವಾಗ ಆ ನೋವು ಕಡಿಮೆ ಮಾಡ್ತಾ ಹೋಗ್ಬೇಕು. ಕೊಂದವನು ತಿಂದಾಗ ಸತ್ತವನು ಅವನು. ಕೊಲ್ತಾರಲ್ಲ ದೇವ್ರ ಮುಂದೆ, ಯಾರನ್ನ ಕೊಲ್ತಾ ಇದೀಯಾ? ದೇವ್ರನ್ನೇ ಕೊಲ್ತಾ ಇದೀಯಾ ನೀನು? ಅದರಲ್ಲೂ ದೇವ್ರಿದಾರಲ್ಲ, ಅವನೇ ಸತ್ತೋಗ್ತಾನೆ, ದೇವ್ರೇ ಸತ್ತೋಗ್ತಾನೆ. ಪಾಪ, ನೀನ್ ಕೊಲ್ತಾ ಇದೀಯಾ ದೇವ್ರು ಇರುವಂತ ಒಂದು ಜೀವಿಯನ್ನು ಕೊಲ್ತಾ ಇದೀಯಾ? ಸತ್ತವರು ಬಿಟ್ಟದ್ದು ತಿನ್ನುವವನವನು. ಇವಾಗ ಪ್ರತಿಯೊಬ್ರು ದೇವ್ರೇ ಆದ್ರೆ ಆ ಸತ್ತೋಗಿರೋದನ್ನ ನಾವು ಸತ್ತೋಗ್ತೀವಿ ಅಂತ ಇಟ್ಕೋ. ನಾವೇನ್ ಬಿಟ್ಟೋಗ್ತೀವಿ? ದೇಹನ್ ಬಿಟ್ಟೋಗ್ತೀವಿ. ಆ ದೇಹನ ಅವನು ತಿಂತಾನೆ ಹೆಂಗೆ? ಭೂಮಿಯಲ್ಲಿ ಹೂತಾಗ ಕ್ರಿಮಿಕೀಟಗಳಾಗಿ ತಿಂತಾನೆ. ಅರ್ಥ ಆಯ್ತಾ? ಅಂದ್ರೆ ನೀನ್ ಅನ್ನ ಬಿಸಾಕ್ತೀಯ, ಅಮ್ಮ ಬೈತಾರೆ, ಒಂದು ಕಪಳಕ್ ಬಿಡ್ತಾರೆ, ಏ ಅನ್ನ ಬಿಸಾಕ್ತೀಯನೋ ಪಾಪ ಬರುತ್ ನಿನಗೆ ಅಂತ. ನಿನ್ಗೂ ಹಂಗೆ ಅನ್ಸಿರುತ್ತೆ, ಆದ್ರೆ ಬಿಸಾಕಿರೋದನ್ನ ದೇವ್ರು ಮಾತ್ರ ಅನ್ಯಾಯ ಮಾಡಲ್ಲ. ಅಲ್ಲಿ ಭೂಮಿ ಒಳಗಿರೋ ಕ್ರಿಮಿಕೀಟಗಳಾಗಿ ತಿಂತಾನ ಅವನು ಅಲ್ವಾ? ವೇಸ್ಟ್ ಆಗತ್ತನ ಈ ಭೂಮಿ ಮೇಲೆ ಏನಾದ್ರು? ಏನು ವೇಸ್ಟ್ ಆಗಲ್ಲ ಸರ್. ಅಂದ್ರೆ ದೇವ್ರು ಎಷ್ಟು ಚೆನ್ನಾಗಿ ಮಾಡಿದಾರೆ ನೋಡು, ವೇಸ್ಟ್ ಮಾಡಲ್ಲ. ಹೀಗೆ ಕ್ರೌರ್ಯ ನಮ್ಮಲ್ಲಿ ಸಾಯ್ಬೇಕು ಮೊದಲು, ಹಿಂಸೆ ಮೊದಲು ಸಾಯ್ಬೇಕು. ಅಹಿಂಸೆ ಅನ್ನೋ ಗುಣ ನಮ್ಮಲ್ಲಿ ಬರಬೇಕು. ಯಾವುದು? ನೀನು ಕೊನೆಯ ತನಕ ಅದನ್ನ ಪ್ರೀತಿಸು. ನೀನು ಅಷ್ಟು ಮಾಂಸಾಹಾರ ಇದ್ರೆ ಈ ಜಗತ್ತಿನ ನಿಯಮ, ಸತ್ತ ದೇಹವನ್ನ ತಿನ್ನು, ಆದ್ರೆ ಯಾರಿಗೂ ಕಾಯೋ ಶಕ್ತಿ ಇಲ್ಲ, ಕೊಂದು ತಿಂತೀರಿ ಅಲ್ವಾ? ನಿಜ. ಇವಾಗ ಅಹೋರಾತ್ರ ನಿನ್ಗೆ ಹೇಳ್ತಾನೆ ಇದು ತಪ್ಪು ಅಂತ ಒಂದು ವಾದದಲ್ಲಿ, ಆದ್ರೆ ಇನ್ನೊಂದು ವಾದದಲ್ಲಿ ಅವ್ರಿಗೆ ಬೇರೆ ದಾರಿನೇ ಇಲ್ಲ, ತಿನ್ಬೇಕು. ಅವರು ದೇವ್ರ ಹೆಸರಲ್ಲಿ ತಿಂತಾರೆ ಪಾರ್ಟಿ ಮಾಡ್ಕೊಂಡು. ಎಲ್ಲಾರು ಅಷ್ಟೇನೋ, ದೇವ್ರ ಹೆಸರಲ್ಲಿ ಎಲ್ಲ ಸೇರ್ತಾರೆ. ದೇವ್ರ ಮುಂದೆ ಒಳ್ಳೆ ಪುಲಿಯೋರ ಚಿತ್ರಾನ್ನ ಮೊಸರನ್ನ ಎಲ್ಲ ಸಸ್ಯಾಹಾರಿಗಳು ಎಲ್ಲ 100 ಐಟಮ್ ಕೃಷ್ಣನಿಗೆ, ಒಂದು ಸಾವಿರದ 116 ಐಟಮ್ ಮಾಡ್ತಾರೆ ಇಲ್ಲಿ ಬಾಂಬೆಲಿ. ಬಾಂಬೆಲಿ ಸರ್, ಪ್ಯೂರ್ ಎಲ್ಲ ಸಸ್ಯಾಹಾರಿಗಳೇ. ಅದನ್ನ ಮಾಡ್ಕೊಂಡು
ಹಬ್ಬ ಮಾಡ್ಕೊಂಡು ತಿಂತಾರೆ. ಗರ್ಭಗುಡಿಲಿ ದೇವ್ರಂಗೆ ಇರ್ತಾರೆ ಇವ್ರು, ಆಚೆ ಪಕ್ಕದ ರೂಮ್ಗೆ ಹೋಗ್ಬಿಟ್ಟು ಹಾಡುಗಳು ಹಾಕೊಂಡು ಕುಣ್ಕೊಂಡು ತಿಂತಾರೆ. ಇವಾಗ ಎಲ್ಲರೂ ಅದೇ ಅಲ್ವೇನೋ ದೇವ್ರ ಹೆಸರಲ್ಲಿ ಮಾಡುದು. ಒಂದ್ ವೇಳೆ 20,000 ಪ್ರಾಣಿಗಳನ್ನ ಬಲಿ ಹಾಕ್ಲಿಲ್ಲ ಅಂತ ಇಟ್ಕೋ, ದೇವ್ರನ್ನ ನೀನು ನಾನು ಹೋಗಿ ನಿಲ್ಲಿಸ್ಬಿಟ್ವಿ ಅಂತ ಇಟ್ಕೋ. ಅವ್ರು ತಿನ್ನೋದಂತ ತಿಂತಾರೆ, ತಿಂತಾರೆ ಸರ್, ನಿಜ. ಆದ್ರಿಂದ ನಾವು ಏನ್ ಮಾಡ್ಬೇಕಾಗಿದೆ ಈ ಜಗತ್ತಲ್ಲಿ ಅಂದ್ರೆ, ಸಂವೇದನೆಗಳನ್ನ ಜಾಗೃತಿ ಮಾಡ್ಬೇಕು. ಏಯ್ ಮರನ್ ಕೊಲ್ಬೇಡ್ರೋ ಅಂದ್ರೆ, ಪೇಪರ್ ನೀನ್ ಓದೋದಿಲ್ವನ್ನ ಪೇಪರ್, ನೀನ್ ಬುಕ್ ಓದೋದಿಲ್ವನ್ ದಿನ ಅಂತ ನಿನ್ನನ್ನೇ ವಾದಿಸ್ತಾರೆ. ಏಯ್ ನಿನ್ ಪೇಪರ್ ಓದ್ತಾ ಇದೆಯಲ್ಲ, ಆ ಪೇಪರ್ ಮರಕ್ಕೊಂದೇ ಮಾಡಿರೋದು ಅಂತ ವಾದಿಸ್ತಾರೆ. ಅದೆಲ್ಲ ಹೇಳೋದು ಕೊಲ್ಬೇಡ್ರು ಸುಮ್ ಸುಮ್ನೆ, ಯಾವ್ದನ್ನ ಯಾವ ಜೀವಿಯನ್ನು ಕೊಲ್ಲಬೇಡ್ರು ಅಂತ ಹೇಳುದು, ಯಾವ ಜೀವಿಯನ್ನ ನೋಯಿಸ್ಬೇಡಿ ಅಂತ ಹೇಳೋದು. ಕೊಲೆ ಅನ್ನೋದಕ್ಕಿಂತ ಸಾವು ಇದೆಯಲ್ಲೇನೋ, ಸಾವು ಬೇರೆ ನೋವು ಬೇರೆ ಕಣ. ಆ ಪ್ರಾಣಿಗೆ ನಾನು ಬದುಕಬೇಕು ಅಂತಿದ್ದಾಗ ಓಡೋಗುತ್ತೆ ಆ ಪ್ರಾಣಿ, ಗಿವಪ್ ಅಂತ ಮಾಡುತ್ತಂತೆ. ಇದು ಅಹೋರಾತ್ರನಿಗೆ ಅಹೋಬಲಕ್ಕೆ ಹೋದಾಗ ತುಂಬಾ ಉಚ್ಚ, ಇವನು ಅಂದ್ರೆ 20 ವರ್ಷದ ಹುಡುಗ, 19-20 ವರ್ಷದ ಹುಡುಗ ಅಹೋಬಲ, ಒಬ್ಬನೇ ಹೋಗ್ಬಿಟ್ಟಿದ್ದ. ದೊಡ್ಡ ಘೋರಾರಣ್ಯ ಅದು, ಯಾರು ಇರ್ಲಿಲ್ಲ ಅವತ್ತು ಪುರೋಹಿತರು ಅಲ್ಲಿ ಮೇಲ್ಗಡೆ ದೇವಸ್ಥಾನದವ್ರು, ನಿನ್ ಜೊತೆ ಹೋಗೋರು ಯಾರು ಇಲ್ವಲ್ಲಪ್ಪ, ನಾನು ಮುದುಕ ಆಗ್ಬಿಟ್ಟಿದೀನಿ, ನೀನು ಹೋಗ್ಲೇಬೇಕು ಅಂತ ಅಟ ಹಿಡಿತಾ ಇದೀಯಾ ಅಂತ ಹೇಳಿದ್ರೆ, ನಾನು ಹೋಗ್ಲೇಬೇಕು ಅಂದೆ. ಆಯ್ತಪ್ಪ ಹಿಂಗ್ ಹಿಂಗ್ ಹೋಗು, ದೇವ್ರಿಗೆ ಬಿಡ್ತೀವಿ ಅಂತ ಹೇಳಿದ್ರೆ ನಾನು ಒಬ್ನೇ ಹೋಗ್ಬಿಟ್ಟೆ. ಅಲ್ಲಿ ಪ್ರಹ್ಲಾದ್ರು ಓದಿರೋ ಪಾಠಶಾಲೆ ಇದೆ, ಅಲ್ಲಿ ನೋಡ್ಕೋ, ಇನ್ನು ಮುಂದಕ್ಕೆ ಹೋಗು ಅಂದ್ರು. ಅಲ್ಲಿ ಇನ್ನು ಮುಂದಕ್ಕೆ ಹೋದೆ, ತುಂಬಾ ಘೋರ ಅರಣ್ಯ, ಆಳ್ಬಿದ್ದ ದೇವಸ್ಥಾನಗಳು ಎಲ್ಲ ಇದೆ. ಅಲ್ಲಿ ಒಬ್ಬ ಬೇಡ ಇದ್ದ, ಎಷ್ಟು ದೇವ್ರೇ ದೇವ್ರ ಅವತಾರ ಅನ್ಬೇಕು, ರಾಮನ ವೇಷ ಹಾಕ್ಬೋದು ಅಷ್ಟು ಸುಂದರವಾಗಿದ್ದ ಅವನು. ಏನು ಆ ಫಿಟ್ನೆಸ್, ನೀವು ಯಾವ ಜಿಮ್ ಬಾಡಿನೂ ಬರಲ್ಲ ಹಂಗಿದ್ದ ಅವನು. ಕೈಯಲ್ಲೊಂದು ಬಾಣ, ಬಿತ್ ಬಿಲ್ಲು ಇಷ್ಟು ಇತ್ತು, ಇಷ್ಟು ಬಿಲ್ಲು ಬಾಣ, ಅವನ ಬತ್ತಳಿಕೆ ಎಲ್ಲ ಇತ್ತು. ಇದನ್ನ ಆದಿವಾಸಿಗಳು ಚುಂಚುರು ಅಂತ ಕರೀತಾರೆ ಅವ್ರನ್ನ. ಏನೋ ಕಾಡಲ್ಲಿ ಬದುಕೋರು, ಅನಾರೋಗ್ಯನೇ ಇಲ್ಲ, ತ್ವಚೆ ಹೆಂಗಿದೆ ಅಂದ್ರೆ ಹೊಳಿತಾ ಇದೆ. ನನಗನ್ಸತ್ತೆ, ನೀವು ನಂಬದೇ ಇರ್ಬೋದು, ನನಗನ್ಸತ್ತೆ ಅವನೇ ದೇವ್ರೇ, ನನಗೆ ನರಸಿಂಹ ಸ್ವಾಮಿನೇ ಬಂದು ದರ್ಶನ ಕೊಟ್ರೇನೋ ಅನ್ನೋ ಫೀಲಿಂಗ್ ಬಂತು. ನಾನು ಆತನನ್ನ ಮಾತಾಡ್ಬೇಕಾದ್ರೆ ಒಂದು ಎಲೆನ ಕೀಳ್ತಾ ಕೀಳ್ತಾ ಮಾತಾಡಿದೆ ತೆಲುಗುಲಿ, ಮರದ ಕೆಳಗಡೆ ನಿಂತ್ಕೊಂಡು ಎಲೆ ನಿಂಗೆ ಒಂದೊಂದು ಎಲೆನೆ ಕೀಳೋ ಅಭ್ಯಾಸ ಇರುತ್ತಲ್ಲ ನಮ್ಗೆ, ನಮ್ಗೇನ್ ಸಂವೇದನೆ ಇಲ್ವಲ್ಲ, ಎಲೆ ಕೇಳ್ತಾ ಇದ್ದೆ ಅವನ ಜೊತೆ. ಅಷ್ಟು ಇಂಟ್ರೆಸ್ಟಿಂಗ್, ಏನು ಮೊಲಾನ ಭೇಟಿ ಆಡಕ್ ಬಂದೆ ನಾನು ಅಂತ ಹೇಳ್ದ. ನಾನು ತುಂಬಾ ಸಂವೇದನೆಗಳು ಅಂದ್ರೆ ನೋವಾಗುತ್ತೆ ನನಗೆ, ಪ್ರಾಣಿಗಳಿಗೆ ನೋವಾಗ, ತುಂಬಾ ತಪ್ಪು ಮಾಡ್ತಾ ಇದೀಯ ನೀನು, ಅವ್ನು ಕೊಲ್ಬೇಡ ಅದನ್ನ ಅಂತ ಹೇಳ್ದೆ. ಅದಕ್ಕೆ ನಕ್ಕು ಬಿಟ್ಟ ಅವನು. ಅದಕ್ಕೆ ಯಾಕೆ ಅಂದ್ರೆ, ಯಾಕಪ್ಪ ನಗ್ತಾ ಇದೀಯಾ ನಾನು ಹೇಳಿದ್ರೆ ಅಂದ್ರೆ, ನೀನೇನ್ ಮಾಡ್ತಾ ಇದೀಯಾ ಅಂತ ಕೇಳ್ದ ನನ್ಗೆ. ನಾನೇನು ಮಾಡ್ತಿಲ್ಲ, ಸುಮ್ನೆ ನಿಂತಿದ್ದೀನಿ ಅಂತೆ. ಎಲೆ ಯಾಕೆ ಕೇಳ್ತಾ ಇದೀಯಾ ಅಂದ. ಸುಮ್ನೆ ಸಮಯ ನಿಮ್ಮ ಹತ್ರ ಮಾತಾಡ್ಬೇಕಾದ್ರೆ ಟೈಮ್ ಪಾಸ್ಗೆ ಅಂದೆ. ಹಾಗಾದ್ರೆ ಅದಕ್ಕೂ ಹೋಗ್ತಾ ಇದೆಯಲ್ಲ ಗಿಡಕ್ಕೆ, ನಿನಗೆ ಹೆಚ್ಚು ನೋವು ಹೆಚ್ಚು ಪಾಪ ಬರುತ್ತೆ ನಿನಗೆ ಅಂದ ಅವನು. ಯಾಕೆ ಅಂದೆ, ನೀನ್ ಆ ಎಲೆನ ತಿಂತಾ ಇಲ್ವಲ್ಲ ಅದಕ್ಕೆ ಅಂದ. ನೀನ್ ಕಿತ್ತ ಎಲೆನ ತಿಂದಿದ್ರೆ ಆ ಮರ ಖುಷಿ ಪಡೋದು, ನಾನು ಹಣ್ಣು ಕೊಡ್ತೀನಿ, ಆದ್ರೂ ಎಲೆ ಯಾಕೆ ಕೀಳ್ತಾ ಇದೆಯಾ, ನನ್ನ ಊಟದ ಮನೆ ಇದು ಅಂತ ಹೇಳ್ದ ಅವನು ಮರವಾಗಿ. ಮರವಾಗಿ ತಪ್ಪಾಯ್ತುಪ್ಪ ಅಂತ ಹೇಳಿದೆ ನಾನು, ಮನ್ಸು ರಿಯಲೈಸ್ ಆದಂಗ ಆಯ್ತಲ್ಲ ತಪ್ಪಾಯ್ತು ಅಂತ. ಇವಾಗ ಕೇಳಪ್ಪ ಹೇಳ್ತೀನಿ, ನಾವು ಚೊಂಚುರು, ಈ ಕಾಡನ್ನ ಕಾಪಾಡುವವರು. ನರಸಿಂಹಸ್ವಾಮಿಯ ಚೊಂಚುರಾಣಿ ಲಕ್ಷ್ಮಿಗೆ ಅಣ್ಣ ತಮ್ಮಂದಿರ ವಂಶ ನಮ್ದು, ನಮ್ ನರಸಿಂಹಸ್ವಾಮಿಯ ಅತ್ತೆ ಮನೆ ನಮ್ದು. ನಾವಿಲ್ಲಿ ತುಂಬಾ ಜನಾಂಗ ಇದೀವಿ ಕಾಡಲ್ಲಿ, ನಾವು ನಮಗೆ ಈ ಕಾಡಿನ ರಕ್ಷಣೆ ನಮ್ಮ ಹೊಣೆ. ಈ ಕಾಡಲ್ಲಿ ಯಾವ ಜೀವಿಗೂ ತೊಂದರೆ ಆಗದಂಗೆ ನಾವು ಸುತ್ತಾ ಇರ್ತೀವಿ. ಯಾವ ಜೀವಿ ಪ್ರೆಗ್ನೆಂಟ್ ಇರುತ್ತೆ, ಮೊಲ ಅಥವಾ ಹುಲಿ ಆಗ್ಲಿ ಪ್ರೆಗ್ನೆಂಟ್ ಇರುತ್ತೆ ಅಂತ ಇಟ್ಕೋ, ಅದ್ರ ರಕ್ಷಣೆ ಮಾಡ್ತೀವಿ. ತಾಯಿ ಆಗ್ಲಿ ಮಗು ಆಗ್ಲಿ ಅದ್ರ ರಕ್ಷಣೆ ಮಾಡ್ತೀವಿ. ನಾವು ಬೇಟೆ ಆಡ್ಬೇಕಾದ್ರೂ ಅದು ದೊಡ್ಡದಾಗಿದೆಯಾ ಚಿಕ್ಕದಾಗಿದೆಯಾ ನೋಡ್ತೀವಿ. ಗರ್ಭಿಣಿ ತಾಯಿಯನ್ನಾಗ್ಲಿ ಅಥವಾ ಆವಾಗ ತಾನೇ ಹುಟ್ಟಿರೋ ಮರಿಗಳನ್ನ ನಾವು ಯಾವತ್ತೂ ಕೊಲ್ಲಲ್ಲ. ಸರೆಂಡರ್ ಆಗಿರೋ ಪ್ರಾಣಿಗಳನ್ನ ಕದ್ದು ಕೊಲ್ಲೋದಿಲ್ಲ. ನಾವು ಅದ್ರ ಹಿಂದೆ ಬಿದ್ದಿರೋದು ಅದಕ್ಕೂ ಗೊತ್ತಿರುತ್ತೆ, ಆದ್ರೆ ಅದು ಬೇಟೆಗೆ ಸಿದ್ಧವಾಗತ್ತೆ, ಅದು ಓಡೋಕ್ ಶುರುವಾಗತ್ತೆ, ನಾವು ಅದರಿಂದ ಓಡ್ಬೇಕು. ಜೀವನ ಎಲ್ಲ ಓಡಿದ್ರು ಅದು ಸಿಗದೇ ಇರ್ಬೋದು,
ಒಂದ್ ದಿವಸಕ್ಕೆ ಒಂದು ಅವನ್ ಏನ್ ಹೇಳ್ದ ಗೊತ್ತಾ, ಒಂದು ಮೊಲ ಗೊತ್ತಾ ನಿಮ್ಗೆ ಎಷ್ಟು ಶಕ್ತಿಶಾಲಿ, ಹಾವನ್ನು ಕೊಲ್ಲತ್ತದು ಬೆಕ್ಕಿಗಿಂತ ಶಕ್ತಿಶಾಲಿನಂತೆ ಮೊಲ. ಅದು ಕಾಡು ಮೊಲ, ನೀವೆಲ್ಲ ಊರಲ್ಲಿರೋ ವೈಟ್ ಮೊಲ ನೋಡಿರ್ತೀರಿ, ಕಾಡು ಮೊಲ ಮನುಷ್ಯನ್ನೇ ಕೊಲ್ಲಬಹುದಂತದ್ದು. ಮನ್ಸು ಮಾಡಿದ್ರೆ ಒಂದು ಪರ್ಟಿಕ್ಯುಲರ್ ಮೊಮೆಂಟ್ ಅಲ್ಲಿ ಮೊಲ ಓಡಕ್ ಆಗದೆ ಇದ್ದಾಗ ಲಾಸ್ಟ್ ಅಟೆಂಪ್ಟ್ ಏನ್ ಮಾಡುತ್ತೆ ಗೊತ್ತಾ, ಅದು ಎದುರುಗಡೆ ಬಂದು ನಿಂತ್ಕೊಂಡ್ಬಿಡುತ್ತಂತೆ ಬೇಟೆಗಾರನ್ಗೆ. ಒಂದು ಜಂಪ್ ಹೊಡಿಯತ್ತಂತೆ, ಎರಡು ಕಣ್ಣು ತೆಗೆಯತ್ತಂತದ್ದು, ಕಣ್ಣಿಗೆ ಹೊಡಿಯತ್ತಂತದ್ದು. ಅಂದ್ ಮರಿಗಳು ಬಿಟ್ಟು ಬಂದಿರುತ್ತೆ ಮನೆಯಲ್ಲಿ, ನಮಗ್ ಗೊತ್ತಾಗಲ್ಲ ಅವಾಗ ಏನಾದ್ರೂ ಯಾವ ಲೆವೆಲ್ ಗೆ ಅದು ರಿವೆಂಜ್ ತಗೊಳತ್ತೆ ಅಂದ್ರೆ. ಎಷ್ಟೋ ಜನ ಸಾಯ್ತಾರೆ ಅಂದ್ರೆ ನೀನು ಸಾಯ್ಬೇಕು ಇಲ್ಲ ನಾನ್ ಸಾಯ್ಬೇಕು ಅನ್ನೋ ಲೆವೆಲ್ ಇರುತ್ತೆ ನಮ್ಮಿಬ್ರಲ್ಲಿ. ಹೌದು ಹೌದು ಸರ್, ಹಂಗೆ ಆಗಿರೋವಾಗ ಅದು ಸೋತ್ರೆ ನಮ್ಗ ಊಟ. ನೀನ್ ಹೇಳ್ತಾ ಇರೋ ಹಿಂಸೆ ಯಾವ್ದು ಅಂದ್ರೆ, ನೀವು ಮನೆಗಳಲ್ಲಿ ಕಟ್ಟಾಕ್ತೀರಿ ಪ್ರಾಣಿನ. ಹೌದು, ತಾಯಿ ಮಗುನ ನೆಕ್ಕಕ್ಕೂ ಆಗದಷ್ಟು ಕಟ್ಟಾಕ್ ಬಿಡ್ತೀರಿ ಹಸುನ. ಹೌದು ಹೌದು, ನಿಜ ಇದು. ಮತ್ತೆ ನೀವು ಕಟ್ಟಾಕಿದ ಪ್ರಾಣಿನ ಕೊಲ್ತೀರಿ. ಹೌದು ಸರ್, ನೀವು ಮಾಡೋದ್ ತಪ್ಪು. ನಿಮ್ಗೆ ಅಷ್ಟು ಧೈರ್ಯ ಇದ್ರೆ ಬಿಟ್ಟು ಪ್ರಾಣಿನ ಕೊಲ್ಲಿ. ಅದು ಆಗಲ್ಲ ಸರ್, ಮಾನವ ಜನ್ಮಕ್ಕೆ ಆಗಲ್ಲ ಸರ್. ಇಲ್ಲ, ಅವನು ಮಾಡದ್ನಲ್ಲ, ಅವನು ಹೇಳ್ದ, ಅದಕ್ಕೆ ನಾವು ಮಾಡ್ತಾ ಇದೀವಿ. ನಾವು ಆ ರೀತಿ ಏನಾದ್ರೂ ನಮಗೇನಾದ್ರೂ ನಮ್ಗೆ ಊಟ ಸಿಕ್ಕಿದ್ರೆ ದೇವ್ರು ಕೊಟ್ಟು ಊಟ ಅಂತ ತಿಳ್ಕೊತೀವಿ. ಅವನ್ ಹೇಳ್ತಾನೆ ಎಷ್ಟೋ ಸಲ ನಮಗ್ ಗೊತ್ತಾಗತ್ತೆ, ಕೊಲ್ಲು ಕೊಲ್ಲು ಅಂತ ಬರ್ತಂತೆ ಪ್ರಾಣಿ, ಸೋತೋಗತ್ತಂತೆ. ಇವಾಗ ನೀನೇ ಆಗ್ಲಿ ಯಾರಾದ್ರೂ ಹೊಡಿತಾ ಇದ್ರೆ ಹೊಡಿ ಹೊಡಿ ಅನ್ನೋಕ್ ಶುರು ಮಾಡ್ಬಿಡ್ತೀಯ. ಎಷ್ಟು ಹೊಡಿತೀಯ, ಹೊಡ್ಕೊಳ, ಕೊಂದು ಬಿಡೋ. ಒಂದ್ ಕಡೆ ಓದ್ದೆ, ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ಕಿಡ್ನಾಪ್ ಮಾಡ್ದ, ಅವರ ಇಂಟರ್ವ್ಯೂಲ್ ಒಂದ್ ಕಡೆ ಹೇಳಿದ್ದಾರೆ. ವೀರಪ್ಪನ್ನ ಹಿಡಿದಾಗ ಅವರು ಒಂದು ಪರ್ಟಿಕ್ಯುಲರ್ ದಿನ, ಮೊಣಕಾಲು ನೋವು ಎಲ್ಲ ಇದೆ, ಒಂದು ಪರ್ಟಿಕ್ಯುಲರ್ ದಿನ ರಾಜ್ಕುಮಾರ್ ಅವ್ರು ಹೇಳಿದ್ರಂತೆ, ಕೊಂದು ಬಿಡಪ್ಪ ನೀನು ಅಂತ. ಸಾಕುಪ್ಪ, ಕೊಂದು ಬಿಡು ನೀನು, ಯಾಕೆ ಹಿಂಸೆ ಮಾಡ್ತೀಯಾ ಈ ರೀತಿ ಅಂತ ಹೇಳ್ಬಿಟ್ರಂತೆ. ಅವನು ದೊರೆ ಹಂಗ್ ಮಾಡಕ್ ಆಗಲ್ಲ, ದೊರೆ ಹಂಗ್ ಮಾಡೋದು ಇಲ್ಲಪ್ಪ ಅಂತ ಹೇಳ್ಬಿಟ್ನಂತ, ಸರೆಂಡರ್ ಆಗ್ಬಿಟ್ನಂತ ಅವನು. ಹೌದು ಸರ್, ಹೀಗೆ ಕೆಲವು ಪ್ರಾಣಿಗಳು ಸರೆಂಡರ್ ಆಗ್ಬಿಡುತ್ತಂತೆ. ಅವಾಗ ನಮ್ಗೆ ಕೊಲ್ಲಕ್ ಆಗಲ್ಲ ಅಂತ ಹೇಳ್ತಾನ ಅವನು. ಆ ಸಂವಾದ ಮೂರ್ಖನ ಮಾತುಗಳಲ್ಲಿ ಬರ್ದಿದ್ದೀನಿ ಕ್ಲೀನ್ ಆಗಿ. ಇವಾಗ ಹೇಳು, ಇದು ಜೀವಿ ಜೀವಿಯದ್ದು. ಇವಾಗ ಇವಾಗ ಇಲಿ ಓಡತ್ತಪ್ಪ. ಹೌದು ಸರ್, ಇಲಿ ವೇಗ ಹಾವು ಓಡಕ್ ಆಗಲ್ವಾ? ಚಾಲೆಂಜ್ ಮಾಡ್ತೀನಿ, ಓಡಕ್ ಆಗಲ್ಲ ಸರ್. ಮತ್ತೆ ಹೆಂಗೆ ಹಾವು ಇಲಿ ನಡೆಯುತ್ತೇಳು? ಅದೇ ಇಲಿ ಇವಾಗ ಒಂದು ಕ್ರಿಮಿ ಇರುತ್ತಪ್ಪ, ಬೇಡವೇ ಬೇಡ ಬೆಂಕಿಯ ಸಂಘ ಅಂತ ಒಂದು ಆಡಿದೆ, ಪತಂಗ ಅಂತ. ಪತಂಗ ಹೋಗಿ ಬೆಂಕಿಲ್ ಬೀಳುತ್ತೆ ಅಂತ. ಯಾಕೆ ಬೀಳುತ್ತೆ ಹೇಳು? ಪ್ರಾಣಿಗಳು ಒಂದು ಪರ್ಟಿಕ್ಯುಲರ್ ಟೈಮ್ ಅಲ್ಲಿ ಆತ್ಮಹತ್ಯೆ ಮಾಡ್ಕೊಳತ್ತೆ. ಪ್ರಾಣಿಗಳು ಇದೆ ಸರ್ ಆತ್ಮಹತ್ಯೆ? ಹೌದು, ತುಂಬಾ ತುಂಬಾ ಕೆಲವು ಮೀನುಗಳೇ ಮಾಡ್ಕೊಳತ್ತಂತೆ ಆತ್ಮಹತ್ಯೆ ಪ್ರಾಣಿಗಳು. ಅದೇ ಸರೆಂಡರ್ ಆಗ್ಬಿಡುತ್ತೆ, ನನಗೆ ಸಾಕು ಈ ಜನ್ಮ ಅಂತ. ಇವಾಗ ಈ ಚೇಳಿದೆಯಲ್ಲ, ಹೊಟ್ಟೆ ಬಗದ ಆಚೆ ಬರುತ್ತೆ ಮಕ್ಕಳು. ಅದು ಗೊತ್ತಿರುತ್ತೆ ನಾನು ಗರ್ಭಿಣಿ ಆದ್ರೆ ನಾನು ಸತ್ತೋಗ್ತೀನಿ ಅಂತ, ಪ್ರಿಪೇರ್ ಆಗ್ಬಿಡುತ್ತೆ. ಈ ಗಂಡು ಚೇಳಂತೂ ಹೆಣ್ಣು ಚೇಳನ ಸೇರಿದ ದಿವಸನೇ ಅದಕ್ಕೆ ಗೊತ್ತಿರುತ್ತೆ, ನಾನು ಈ ಸಂಗಮ ಆದ ತಕ್ಷಣ ನನ್ನ ಕೊಲ್ಲತ್ತೆ ಇದು, ಹೆಣ್ಣು ಚೇಳು ತಿಂದ್ಬಿಡುತ್ತೆ ಅಂತ. ಹೆಣ್ಣು ಚೇಳು ಗಂಡು ಚೇಳನ್ನ ಸೇರಿದ ತಕ್ಷಣ ತಿಂದ್ಬಿಡುತ್ತೆ. ಹೌದೌದು, ಅವಾಗ ಆ ಗಂಡು ಚೇಳು ಆ ಸೇರುವ ಸುಖ ಅದರ ತಲೆಯಲ್ಲಿ ಎಷ್ಟು ಕೂತಿರುತ್ತೆ ಅಂದ್ರೆ, ಸತ್ರು ಪರವಾಗಿಲ್ಲ ನಾನು ಇದನ್ನ ಸೇರ್ಬಿಡ್ಬೇಕು ಅನ್ಕೊಳತ್ತೆ. ಇದು ಇವೆಲ್ಲ ಇದೆಯಲ್ಲ, ಈ ಮನುಷ್ಯ ಈ ಸಂವೇದನೆಗಳನ್ನ ಮೀರಿ ಹೋಗ್ತಾ ಇದ್ದಾನೆ. ಎಷ್ಟು ಇಂಟ್ರೆಸ್ಟಿಂಗ್, ಇದನ್ನ ಮೂರ್ನಾಲ್ಕು ದಿನ ಮಾತಾಡ್ಬೋದು. ನೋಡು, ಅಹೋರಾತ್ರ ಮಾತು ಕೇಳಿ ತಿನ್ನುವವರು ಪ್ರಚೋದನೆನೂ ಅಲ್ಲ, ತಿನ್ನದಿರುವವರಿಗೆ ದುಃಖನೂ ಅಲ್ಲ. ಇವಾಗ ನೋಡ, ರೇಷ್ಮೆ ಬಟ್ಟೆ ನೀನೇ ಹೇಳ, ನೀನು ಜೀವಮಾನದಲ್ಲಿ ಇದುವರೆಗೂ ಹುಟ್ಟಿದಾಗ್ಲಿಂದ ಎಷ್ಟು ಪ್ರಾಣಿಗಳನ್ನ ತಿಂದಿರ್ಬೋದು ಹೇಳ? ಎಷ್ಟು ಅಂದ್ರೆ, ಚಿಕ್ಕದವನಿದ್ದಂತ ಹೊರಗಡೆ ಅಂದ್ರೆ ಇದು ವರ್ಷಕ್ಕೆ 3 ವರ್ಷಕ್ಕೆ ಒಂದ್ಸಲ ಮಾಡ್ತೀವಿ ಸರ್, ನಾವು ಬ್ಯಾಟಿನ ಮಾಡ್ತೀವಿ. ಆಯ್ತಪ್ಪ, ನಾನು ಹೇಳುದು ಅಷ್ಟು, 1, 2, 3, 100 ಅಂತ ಹೇಳು. 100 ಪ್ರಾಣಿ ಕೊಂದಿರ್ಬೋದಾ? ಅಷ್ಟಾಗಲ್ಲ ಸರ್, ಒಂದು 20-30 ಆಗಿರ್ಬೋದು. ಆಯ್ತು, ಒಂದು ರೇಷ್ಮೆ ಸೀರೆಯಲ್ಲಿ ಕಡಿಮೆ ಅಂದ್ರೆ 3 ಲಕ್ಷ ಹುಳುಗಳು ಸಾಯೋದಲ್ಲ, ಕುಯ್ದು ಸಾಯೋದಲ್ಲ, ಬಿಸಿ ಬಿಸಿ ನೀರಲ್ಲಿ ವೀಲ 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 ಒದ್ದಾಡಿ ಗಂಟೆಗಟ್ಟಲೆ ಸಾಯುತ್ತೆ. ಆ ಒಂದು ರೇಷ್ಮೆ ಸೀರೆ ಒಂದು ವೆಜಿಟೇರಿಯನ್ ತಿನ್ನುವ ಹೆಣ್ಣು, ಅಥವಾ ಒಂದು ರೇಷ್ಮೆ ಪಂಚೆ ಒಂದು ವೆಜಿಟೇರಿಯನ್ ತಿನ್ನುವ ವ್ಯಕ್ತಿ ಉಡೋದಕ್ಕೆ 1 ಲಕ್ಷ ಜೀವಿಗಳು, ನಿನ್ನ ಜೀವಮಾನದಲ್ಲಿ ಕೊಂದಿರಲ್ಲ ಅಷ್ಟು ಜೀವಿಗಳು ಸಾಯ್ಬೇಕಾಗತ್ತೆ. ಇವಾಗ ಹೇಳಿ, ಯಾರು ವೆಜಿಟೇರಿಯನ್, ಯಾರು ನಾನ್ ವೆಜಿಟೇರಿಯನ್ ಹೇಳ? ಇವಾಗ ಸರ್ ನನಗೆ ಅರ್ಥ ಆಗ್ತಾ ಇದೆ, ವೆಜ್ ನಾನ್ ವೆಜ್ ಏನಾದ್ರು ಸಂಬಂಧ ಇಲ್ಲ, ಎಲ್ಲರೂ ವಿಕಲ ಆಗುತ್ತೆ ಸರ್ ಇದರಲ್ಲಿ. ಇವಾಗ ನೋಡೋ,
ತಿನ್ನುವವನ ಮಗು ತಿನ್ನದವನಾಗ್ಬೋದು, ತಿನ್ನದವನ ಮಗು ತಿನ್ನುವವನಾಗ್ಬೋದು. ಎಷ್ಟೋ ಮನೆಯಲ್ಲಿ ತಿನ್ನುವವ್ರ ಮನೆಯಲ್ಲಿ ನೀನ್ ನೋಡಿರ್ಬೋದು, ತಿಂದೇ ಇರೋರು ಹುಟ್ಟಿರ್ತಾರೆ. ಹೌದು ಸರ್. ತಿನ್ನದವನ ಮನೆಯಲ್ಲಿ ತಿನ್ನುವವರು ಹುಟ್ಟಿರ್ತಾರೆ. ಹೌದು ಸರ್, ನಿಜ ಇದು. ಅವನನ್ನ ತಿನ್ನಬೇಡ ಅನ್ನೋದು ತಪ್ಪು, ಇವನನ್ನ ತಿನ್ನು ಅನ್ನೋದು ತಪ್ಪು. ಇದು ಕಣ್ಣು ತೆರಿಬೇಕು. ನಮ್ಮಿಬ್ಬರ ಡಿಸ್ಕಷನ್ ನೋಡಿ ಇನ್ಮೇಲೆ ಆರಾಮಾಗ್ತೀನಣ್ಣ ಅಂತ ಎನ್ಕೊಂಡ್ರೆ ಅದು ಅವ್ರ ಮೂರ್ಖತನ. ಇದೇ ಒಂದು ಹೇಳ್ತೀನಿ ಕೊನೆ ಮಾತು, ಗಿಡ ಆಗ್ಲಿ ಮರ ಆಗ್ಲಿ ಪ್ರಾಣಿ ಆಗ್ಲಿ ಪಕ್ಷಿ ಆಗ್ಲಿ, ತಿನ್ನುವವ ತಿನ್ನಿಸಿಕೊಳ್ಳಲು ಸಿದ್ಧನಾದ್ರೆ ಮಾತ್ರ ತಿನ್ನುವಂತಾಗ್ಲಿ. ನೀನು ತಿನ್ನಿಸ್ಕೊಳ್ಳೋದು, ನಾಳೆ ನೀನೊಂದು ಪ್ರಾಣಿಯನ್ನ ಕಟ್ಟಿ ಹಾಕಿ ಕೊಂದು ತಿಂದೆ ಅಂತ ಇಟ್ಕೋ, ನಾಳೆ ಮುಂದಿನ ಜನ್ಮದಲ್ಲಿ ನಿನ್ನನ್ನ ಕಟ್ಟಿ ಹಾಕಿ ಕೊಂದು ತಿಂದ್ರು ಸಿದ್ಧವಾಗಿರ್ಬೇಕು, ಅಥವಾ ಹಿಂದಿನ ಜನ್ಮದಲ್ಲಿ ನಿನ್ ಕೊಂದು ನೀನು ಕೊಲ್ಲಿಸ್ಕೊಂಡಿದೀಯ ಅಂತ ತಿಳ್ಕೋ. ಇವೆಲ್ಲ ನೋವುಗಳಿಗೂ ಸಿದ್ಧ ಆಗ್ಬೇಕು ಮನುಷ್ಯ. ಅರ್ಥ ಆಯ್ತಾ? ಸಿದ್ಧನಾದವನಿಗೆ ಇವಾಗ ಕೊಲೆ ಮಾಡ್ತಾನೆ ಅಂತ ಇಟ್ಕೋ, ಅಂದ್ರೆ ಒಬ್ಬ ಸೈನಿಕ ಎದುರು ಮನುಷ್ಯನ ಶೂಟ್ ಮಾಡ್ತಾನೆ ಅಂತ ಇಟ್ಕೋ, ಬೇರೆ ದೇಶದವನನ್ನ, ಅವನಿಗೆ ಪರಮವೀರ ಚಕ್ರ ಸಿಗುತ್ತೆ. ಅದು ಕೊಲೆ ಅಂತ ಮರಣದಂಡನೆ ಯಾಕೆ ಸಿಗಲ್ಲ? ಯಾಕಂದ್ರೆ ಇವನು ಕೊಲ್ಲುವುದಕ್ಕೆ ಮುನ್ನವೇ ಸತ್ತು ಹೋಗಿರ್ತಾನೆ. ಯಾಕಂದ್ರೆ ನಾನ್ ಸತ್ರು ಪರವಾಗಿಲ್ಲ ಅಂತ ನಿಂತಿರ್ತಾನೆ. ಹೌದು, ಇದು ಇಬ್ಬರಲ್ಲಿ ಯಾರು ಸಾಯ್ತಾರೆ ಅನ್ನೋದು ಒಂದು ಚಾಲೆಂಜ್ ಆಗೋಗುತ್ತೆ ಅಲ್ವೇನಾ? ಹೌದು ಹೌದು, ನಿಜ ಸರ್. ಈಗ ಹೇಳು, ನಿನ್ನ ಪ್ರಶ್ನೆಗೆ ನಿನಗೆ ಉತ್ತರ ಸಿಕ್ತಲ್ಲೇನಾ? ಸಿಕ್ತು ಸರ್. ಹಾಗಾಗಿ ಅದಕ್ಕೆ ನಿಮ್ಮನ್ನೆಲ್ಲ ನಾನು ಹೇಳೋದು, ಕತ್ತೆಗಳ ಪ್ರಶ್ನೆಗಳನ್ನ ನುಂಗ್ರು, ಈ ಕತ್ತೆ ಹತ್ರ ಬಂದು ಯಾಕೋ ಹೇಳ್ತೀರಿ ಅಂತ. ಅಲ್ಲ ಸರ್, ಅದು ಎಲ್ಲಿ ಸಿಗ್ಬೇಕು ಅಲ್ಲೇ ಸಿಗತ್ತೆ. ಇಲ್ಲವೋ, ದಯವಿಟ್ಟು ಹಿಂಗೆಲ್ಲ ನೀವೇ ಸಂಪಾದಿಸಬೇಕಾಗಿರೋ ಉತ್ತರಗಳು ಇವೆಲ್ಲ. ತುಂಬಾ ಅದನ್ನ ಈಗ ಅರ್ಥ ಆಯ್ತು ನನ್ಗೆ ಸರ್. ಪಿನ್ ಟು ಪಿನ್ ಎಲ್ಲಿಂದ ಎಲ್ಲಿವರೆಗೆ ಅಂದ್ರೆ, ನನ್ನ ಜೀವನದ ಯಾವ ರೀತಿ ಬೆಳೆದಿರುವಂತ, ನನ್ನ ಬಲಿ ಕೊಡುವಂತದ್ ಯಾವ ರೀತಿ ಕೊಡ್ತಾರೆ, ಜನ ಯಾವ ರೀತಿ ಎಕ್ಸೆಪ್ಟ್ ಮಾಡ್ಕೋತಾರೆ ಅನ್ನೋದು ಸದ ನನ್ನ ಇದರಲ್ಲಿ ಅರ್ಥ ಆಯ್ತು ನೀವು ಕತ್ತಿ ಮಾಡಿ ಹೇಳಿದಾಗ ಸರ್. ಎಷ್ಟೋ ಜನ ಬಲಿ ಮಾಡುವಾಗ ನಾವು ಚಿಕ್ಕ ವಯಸ್ಸಲ್ಲಿ ನಮ್ಮೂರಲ್ಲಿ ದೇವ್ರ ಅಂತ ಆಗ್ತಿತ್ತು. ನೀನ್ ಹೇಳದಂಗೆ 10,000 20,000 ಪ್ರಾಣಿಗಳನ್ನ ಕೊಲ್ಲೋರು ಕೊಳೋ ಅಂತ ಅಳ್ತಿದ್ದೆ. ಅದ್ ನೋಡ್ಬಿಟ್ಟು ನಮ್ಮ ತಾತನ ಹತ್ರ ಹೋಗ್ಬಿಟ್ಟು ಇದು ತುಂಬಾ ಅನ್ಯಾಯ, ಇವರೇ ಇಲ್ಲ, ನಾ ಇವರಲ್ಲಿ ಇರೋದೇ ಇಲ್ಲ ಅಂತ ಹಠ ಮಾಡ್ತಿದ್ದೆ. ಇದು ಕ್ರೌರ್ಯ ಅಂತ. ಅವರು ಅದು ಕ್ರೌರ್ಯವಾದಲ್ಲಿ ಹೋಗಿ ಅವ್ರನ್ನೆಲ್ಲ ಕರೆಸಿ ಮಾತಾಡೋರು, ತಪ್ಪಿದು ತೆಪ್ಪ ಅಂತ ಮಾಡೋರು, ತೆಪ್ಪ ಬಲಿ ಅಂತ. ಈ ಕೆರೆಗೆ ನೀರ್ ಬಂದಾಗ ತೆಪ್ಪದಲ್ಲಿ ಒಂದು ಮೇಕೆ ಮರಿನ ಕಟ್ಟಾಕೋರು, ಅದನ್ನ ಒಡೆದು 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 ಕಚ್ಚಿ ಕಚ್ಚಿ ಕಿತ್ತು ಕಿತ್ತು ತಿನ್ನೋರು ಬದುಕಿರೋಂಗೆ. ಅದೊಂದು ವಿಕೃತ, ಅದು ಬಲಿನೇ ಅಲ್ಲ. ಅದು ಅದನ್ನ ಖಡಾಖಂಡಿತವಾಗಿ ಖಂಡಿಸ್ಬೇಕು. ಅದನ್ನ ಖಂಡಿಸಿ ಆ ಚಿಕ್ಕ 6ನೇ ಕ್ಲಾಸ್ ಅಲ್ಲೇ ಅದ್ರ ಬಗ್ಗೆ ವಿರೋಧಿಸಿದ್ದ ಹೋರಾತ್ರ ಅಂತವೆಲ್ಲ ನಾವು ತಡೆಗಟ್ಟಬೇಕು. ಅರ್ಥ ಆಯ್ತಾ? ಅದು ವಿಕೃತ ಮೂಢನಂಬಿಕೆ. ತುಂಬಾ ಸಂತೋಷ ಆಯ್ತು, ತುಂಬಾ ಹೊತ್ತು ಮಾತಾಡಿದೆ ನೀನು, ಒಳ್ಳೇದಾಗ್ಲಿ. ಏನಾದ್ರೂ ಇದನ್ನ ಫೇಸ್ಬುಕ್ ಹಾಕ್ತೀನಿ, ಇದರಿಂದ ಅಹೋರಾತ್ರನ ತಪ್ಪುಗಳು ಕಂಡವರು ಅಹೋರಾತ್ರನನ್ನ ಕ್ಷಮಿಸ್ಬೇಕು. ಇನ್ನು ನಿಮ್ ಮನೆಯಲ್ಲಿ ಬ್ಯಾಟ್ ಇಟ್ಕೊಂಡಿರ್ತಾರೋ, ಏ ಸೊಳ್ಳೆ ಬ್ಯಾಟ್, ಚಿಟ್ಟಪಟ್ಟ ಚಿಟ್ಟಪಟ್ಟ ಸುಡೋದು, ಅದೊಂದು ಎಂಟರ್ಟೈನ್ಮೆಂಟ್ ಆಗಿದೆ. ಅದಕ್ಕಿಂತ ದೊಡ್ಡ ಹಿಂಸೆ ಇನ್ಯಾವ್ದಿಲ್ವೋ? ನೀನು ವೆಜ್ ಆಗಿರ್ಲಿ ನಾನ್ ವೆಜ್ ಆಗಿರ್ಲಿ ಮನೇಲಿ ಬ್ಯಾಟ್ಗಳು ಇಟ್ಕೊಂಡಿರ್ತಾರೆ. ಒಂದೊಂದು ಸೊಳ್ಳೆ ಕೊಂದೋದು ಒಂದೊಂದು ಜೀವಿ ಕೊಂದಂಗೆ, ಎಲ್ಲರ ಆತ್ಮ ಒಂದೇ ಸೈಜ್ ಇರುತ್ತೆ. ನೀನ್ ಹೇಳ್ಬೋದೇ ಸೊಳ್ಳೆ ಅನ್ಕೊಲ್ಲ, ಅದು ಕಚ್ಚತ್ತಲ್ವಾ ಅಂತ. ಅದು ಕಚ್ಚತ್ತೆ, ನೀನು ಕಚ್ಚು. ನೀನ್ ಕೊಲ್ಲೋದಾದ್ರೆ ಅದನ್ನ ತಿನ್ನು, ಅದು ಬರ್ದಂಗ್ ಮಾಡ್ಕೋ. ಹೀಗೆ ಯಾವ್ದನ್ನ ಕೇಳೋದಿಲ್ಲ ಜನ ಅಲ್ವಾ? ಅದಕ್ಕೆ ನೀನೊಬ್ಬ ಪಾಲಿಸು, ನಿನ್ನ ಮಗಾನು ಪಾಲಿಸದೇ ಇರ್ಬೋದು, ನೀನ್ ಮಾತ್ರ ಪಾಲಿಸ್ಕೋ. ನಿನ್ಗೆ ಅನ್ಸಿದ್ದು ಇದೋ ಜೀವನ. ಹೌದು ಸರ್. ಆಯ್ತು, ಇದನ್ನ ಕೇಳುವವರು ನಮ್ಮಿಬ್ಬರ ತಪ್ಪುಗಳನ್ನ ಮನ್ನಿಸಲಿ, ಅವ್ರಿಗೆ ಅರ್ಥ ಆದಷ್ಟು ಅರ್ಥ ಮಾಡ್ಕೊಳ್ಳಿ. ಧನ್ಯವಾದ. ಒಳ್ಳೆ ಸಂದೇಶ ಇರ್ಲಿ ಬಿಡ, ಅದ್ ನಿನ್ಗೆ ಅನ್ಸುತ್ತೆ, ಅನ್ಸದವ್ರಿಗೆ ಅನ್ನಿಸ್ಲಿ, ತಪ್ಪು ಅನ್ನಿಸಿದವ್ರಿಗೆ ತಪ್ಪು, ಅವ್ರವ್ರಿಗೆ ಸೇರಿದ್ದದು. ಧನ್ಯವಾದ. ಓಕೆ, ಥ್ಯಾಂಕ್ ಯು.